ಹೀಗೆ ನೋಡಿ ನೋಡಿ, ನಮಗೆ ಹೀಗೆ ಕುಂಬಳಕಾಯನ್ನೆಲ್ಲ ಹೀಗೆ ತೊಟ್ಟು ಸಮೇತವಾಗಿ ಕೊಯ್ದಿಟ್ಟುಕೊಂಡು ಉಂಟಲ್ಲ, ನಮಗೆ ಇದನ್ನು ತಿಂಗಳುಗಟ್ಟೆ ಇಡ್ಲಿಕ್ಕೆ ಆಗ್ತದೆ. ನಾವು ಮಳೆಗಾಲದಲ್ಲೆಲ್ಲ ನಮಗೆ ತರಕಾರಿ ಇರುವುದಿಲ್ಲ, ಹಾಗೆ ತರಕಾರಿ ಸಿಗುವುದೆಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿಕೊಂಡು ನಾವು ಬೇಸಿಗೆಯಲ್ಲೆಲ್ಲ ಹೀಗೆ ಕುಂಬಳಕಾಯನ್ನು ಸ್ಟಾಕ್ ಮಾಡಿ ಇಟ್ಟುಕೊಳ್ಳೋದುಂಟು. ಹಾಗೆ ಈ ತೊಟ್ಟನ್ನು ಮಾತ್ರ ಗಮನಿಸಿಕೊಳ್ಬೇಕು, ತೊಟ್ಟು ಹೋದರೆ ಕುಂಬಳಕಾಯಿ ಹಾಳಾಗಿ ಹೋಗ್ತದೆ, ಹಾಗೆ ಈ ತೊಟ್ಟಿದ್ರೆ ಎಂತಾಗುವುದಿಲ್ಲ. ಹಾಗೆ ನಾನು ಇವತ್ತು ಈ ಕುಂಬಳಕಾಯನ್ನು ಉಪಯೋಗಿಸಿ ಒಂದು ಕಾಶಿ ಹಲ್ವಾ ಮಾಡ್ತಾ ಇದ್ದೇನೆ. ನನ್ನಲ್ಲಿ ತುಂಬ ಜನ ರಿಕ್ವೆಸ್ಟ್ ಕೂಡ ಮಾಡಿದ್ರಿ ಕಾಶಿ ಹಲ್ವಾ ಮಾಡೋದು ಹೇಗೆ ಅಂತೇಳಿ ಹೇಳಿಕೊಡಿ ಅಂತ. ಹಾಗೆ ನಾನು ಇವತ್ತು ಕಾಶಿ ಹಲ್ವಾ ಮಾಡ್ತಾ ಇದ್ದೇನೆ, ಹೇಗೆ ಮಾಡೋದು ಅಂತೇಳಿ ನೋಡುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಇನ್ ಭಟ್ ಚಾನೆಲ್. ನೋಡಿ, ಇದು ಬೂದು ಕುಂಬಳಕಾಯಿ ಆದ ಕಾರಣ ಇದನ್ನು ಚೆನ್ನಾಗಿ ತೊಳಿಬೇಕು. ಇದರ ಬೂದಿ ಇರ್ತದಲ್ಲ ಹೊರಗಿಂದ, ಈ ಬಿಳಿಯದ್ದು ಇದೆಲ್ಲ ಹೋಗಬೇಕು. ನಾನು ತೆಂಗಿನಕಾಯಿ ಚಿಪ್ಪು ಹಾಕಿ ತೊಳೆಯುವುದು. ಮತ್ತು ಈ ಬೂದು ಕುಂಬಳಕಾಯಿಗೆ ಇನ್ನೊಂದು ಸ್ಪೆಷಾಲಿಟಿ ಉಂಟು, ಇದನ್ನು ಹೀಗೆ ತೊಳೆದಿಟ್ಟುಂಟಲ್ಲ ಸ್ವಲ್ಪ ಹೊತ್ತು ಅಥವಾ ಒಂದು ಅರ್ಧ ದಿವಸ ಎಲ್ಲ ಇಟ್ಟಾಗುವಾಗ ಇದರಲ್ಲಿ ಪುನಃ ಬೂದಿ ತುಂಬುತ್ತದೆ. ತೊಳೆದು ಸರಿಯಾಗಿ ತೊಳೆದಾಗುವಾಗ ಇದರ ಬೂದಿ ಎಲ್ಲ ಹೋಗಿ ಆಗುವಾಗ ನೋಡಿ ಚೆಂದಾಯಿತು ಕುಂಬಳಕಾಯಿ, ಒಳ್ಳೆ ಮದುಮಗನಾಗಿ ಆಗಿದೆ ನನಗೆ. ನೋಡಿ, ನೀಗೆ ಕುಂಬಳಕಾಯಿಯನ್ನು ಕೊರಿತಾ ಇದ್ದೇನೆ. ಇದು ಕೊಯ್ದೊಂದು ಒಂದೂವರೆ ತಿಂಗಳು ಎರಡು ತಿಂಗಳು ಆಗ್ತಾ ಬಂತು. ನೋಡಿ, ಈಗ ಫ್ರೆಶ್ ಉಂಟಿದು, ಒಳ್ಳೆ ಬೆಳೆದಾಗುವಾಗ ಇದರ ಹೊರಗಿನ ಸಿಪ್ಪೆ ಕೂಡ ಒಳ್ಳೆ ಗಟ್ಟಿ ಇರ್ತದೆ. ನೋಡಿ, ಒಳ್ಳೆ ಕುಂಬಳಕಾಯಿ, ಮತ್ತು ಇದರ ಸಿಪ್ಪೆಯನ್ನು ಕೂಡ ಪಲ್ಯ ಮಾಡಲಿಕ್ಕೆ ಆಗ್ತದೆ, ಎಲ್ಲ ಕೂಡ ಉಪಯೋಗಿಸ್ಲಿಕ್ಕೆ ಆಗ್ತದೆ. ನೋಡಿ, ಈ ರೀತಿಯಾಗಿ ಕೊರೆದು ಇದರ ತಿರುಳನ್ನು ತೆಗಿಬೇಕು. ಜಾಸ್ತಿ ತೆಗೆಯೋದು ಬೇಡ, ಸರಿ ಬೀಜ ಎಲ್ಲ ಇರುವ ಅಷ್ಟು ಜಾಗ ಹೋದರೆ ಸಾಕು. ನೋಡಿ, ಈ ರೀತಿಯಾಗಿ ತೆಗೆದುಕೊಳ್ಳುವ, ಸಿಪ್ಪೆ ತೆಗಿಲಿಕ್ಕೆ ಸುಲಭ ಆಗಲಿಕ್ಕೆ. ಹಾಗಾಗಿ ನೋಡಿ, ಎಲ್ಲ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ ತೆಳುವಾಗಿ. ಮತ್ತು ನಾವು ಇದರ ಈ ಹೋಳು ಅಗಲ ಇದ್ದರೆ ಸಿಪ್ಪೆ ದಪ್ಪಾಗಿ ಹೋಗ್ತದೆ, ಹಾಗಾಗಿ ನಮಗೆ ಕುಂಬಳಕಾಯಿ ಲಾಸ್ ಆಗೋದು ಬೇಡ. ನೋಡಿ, ಈಗ ಇದೆಲ್ಲ ಕೊರೆದಾಯಿತು. ಇನ್ನೀಗ ಸಿಪ್ಪೆ ಮತ್ತು ಅದರ ತಿರುಳೆಲ್ಲ ಉಂಟಲ್ಲ ಎಲ್ಲ ಕೂಡ ದನಕ್ಕೆ ಕಚ್ಚಿಗೆ ಹಾಕೋದು. ನೋಡಿ, ಇನ್ನೀಗ ಈ ಕುಂಬಳಕಾಯಿ ಹೋಳುಗಳನ್ನೆಲ್ಲ ಸಣ್ಣಕ್ಕೆ ತುರಿಬೇಕು. ನೋಡಿ, ನನ್ನಲ್ಲಿ ಒಂದು ತುರಿ ಮಣ್ಣು ಉಂಟು, ಇದು ಹಿತ್ತಾಳಿಯದ್ದು, ಇನ್ನೀಗ ಇದನ್ನು ತುರಿಯುವ. ಹಳೆತ್ತಾದರೂ ಕೂಡ ತುರಿಲಿಕ್ಕೆ ಒಳ್ಳೇದಾಗ್ತದೆ. ನೋಡಿ, ನಮಗೆಲ್ಲ ತುರಿದಾಯ್ತು, ನಮಗೆ ಇಷ್ಟು ತುರಿ ಸಿಕ್ಕಿದೆ. ಈಗ ಇನ್ನೀಗ ಇದನ್ನು ಕಾಯಿಸ್ಲಿಕ್ಕುಂಟು. ಮೊದಲಿಗೊಂದು ಉರುಳಿಗೆ ಒಂದು ಮೂರು ನಾಲ್ಕು ಚಮಚದಷ್ಟು ತುಪ್ಪ ಹಾಕಿ ಈ ಸ್ವಲ್ಪ ಗೇರು ಬೀಜವನ್ನು ಹುರಿದುಕೊಳ್ಳುವ. ನೋಡಿ, ತುಪ್ಪ ಬಿಸಿಯಾದ ಕೂಡಲೇ ಒಂದು ಸ್ವಲ್ಪ ಗೇರು ಬೀಜವನ್ನು ಹಾಕ್ತೇನೆ. ಗೇರು ಬೀಜದ್ದು ಸ್ವಲ್ಪ ಬಣ್ಣ ಬದಲಾದ ಕೂಡಲೇ ನಾವು ಅದನ್ನು ತೆಗೆದು ಒಂದು ತಟ್ಟೆಯಲ್ಲಿಡುವ. ಮತ್ತು ನಾವು ಈ ತುರಿದಿಟ್ಟಂಥ ಇದುಂಟಲ್ಲ ಅಂತ ಕುಂಬಳಕಾಯಿ, ಅದನ್ನು ನಾವು ಕಪ್ಪಿನಲ್ಲಿ ಲೆಕ್ಕ ಮಾಡಿ ಇದೇ ಬಣ್ಣಲೆಗೆ ಹಾಕಿ ಇದನ್ನೇ ಬೇಯಿಸೋದು. ನೋಡಿ, ಗೇರು ಬೀಜ ಎಲ್ಲ ಹುರಿದಾಯಿತು, ಇನ್ನೀಗ ಇದನ್ನೊಂದು ತಟ್ಟೆಗೆ ಇಟ್ಟೇನೆ. ನೋಡಿ, ಇನ್ನೀಗ ಈ ತುರಿದಿಟ್ಟಂಥ ಕುಂಬಳಕಾಯಿ ಉಂಟಲ್ಲ, ಕುಂಬಳಕಾಯನ್ನು ನಾನು ಈ ಕಪ್ಪಿನಲ್ಲಿ ಅಳತೆ ಮಾಡಿ ಈ ಉರುಳಿಗೆ ಹಾಕಿಕೊಳ್ತಾ ಇದ್ದೇನೆ. ಯಾಕೆಂತೇಳಿದರೆ ನಮಗೆ ಸಕ್ಕರೆ ಹಾಕ್ಲಿಕ್ಕೆ ಉಂಟಲ್ಲ, ಸಕ್ಕರೆಯ ಲೆಕ್ಕ ಸಿಗಲಿಕ್ಕೆ ಬೇಕಾಗಿ. ನೋಡಿ, ನಾನು ಈ ರೀತಿಯಾಗಿ ಅಳೆದು ಇದನ್ನು ಉರುಳಿಗೆ ಹಾಕ್ತೇನೆ. ನೋಡಿ, ನಮಗೆ ಇಲ್ಲಿಗೆ ಏಳು ಕಪ್ಪು ಕುಂಬಳಕಾಯಿ ತುರಿ ಆಗಿದೆ. ಇನ್ನೀಗ ಇದರಲ್ಲಿ ಸ್ವಲ್ಪ ನೀರುಂಟು, ಆ ನೀರನ್ನು ಕೂಡ ಇದಕ್ಕೆ ಹಾಕಿಕೊಳ್ಳುದು. ನೋಡಿ, ಇದರಲ್ಲಿ ಒಂದು ಮುಕ್ಕಾಲು ಕಪ್ಪಿನಷ್ಟು ನೀರು ಕೂಡ ಉಳಿದಿತ್ತು, ಅದನ್ನು ಕೂಡ ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಇನ್ನೀಗ ನಾನೊಂದು ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಇನ್ನೀಗ ಕಾಯಿಸಿಕೊಳ್ಬೇಕು. ಈ ಕುಂಬಳಕಾಯಿ ಎಲ್ಲ ತುರಿದಾಗುವಾಗ ನೀರು ಸಿಗ್ತದಲ್ಲ, ಆ ನೀರನ್ನು ಈ ತುರಿಗೆ ಹಾಕಿ ಈ ತುರಿಯನ್ನು ಬೇಯಿಸಿಕೊಳ್ಬೇಕು. ಆ ನೀರಲ್ಲಿ ಒಳ್ಳೆ ಪರಿಮಳ ರುಚಿ ಎಲ್ಲ ಇರುತ್ತೆ, ಹಾಗಾಗಿ ಒಳ್ಳೆ ಕುಂಬಳಕಾಯಿ ಹಲ್ಲು ಅಲ್ಲೆಲ್ಲ ಒಳ್ಳೆಯದಾಗಬೇಕು ಅಂತ ಹೇಳಿದರೆ ಆ ನೀರನ್ನು ಕೂಡ ಇದಕ್ಕೆ ಹಾಕಿಯೇ ಬೇಯಿಸಿಕೊಳ್ಬೇಕು. ನಾನೀಗ ಒಂದು 20-25 ನಿಮಿಷಗಳಷ್ಟು ಆಯಿತು ಇದನ್ನು ಕಾಯಿಸೋದು. ಈಗ ನೋಡಿ, ನೀರೆಲ್ಲ ಹರಿದೆ. ಇನ್ನೀಗ ಇದಕ್ಕೆ ನಾನು ಸಕ್ಕರೆಯನ್ನು ಹಾಕ್ತೇನೆ.
ಆಗ ನಾನು ಇದೇ ಕಪ್ಪಿನಲ್ಲಿ 7 ಕಪ್ಪಿನಷ್ಟು ಕುಂಬಳಕಾಯಿ ತುರಿ ತಕೊಂಡಿದ್ದೆ ಅಲ್ವಾ ಹಾಗೆ ಇದೇ ಕಪ್ಪಿನಲ್ಲಿ 3 ಕಪ್ಪಿನಷ್ಟು ಸಕ್ಕರೆ ಕೂಡ ತಕೊಂಡಿದ್ದೇನೆ ಈ ಸಕ್ಕರೆಯನ್ನು ಇದಕ್ಕೆ ಹಾಕ್ತೇನೆ ಈಗ ನಮಗೆ ಈ ಕುಂಬಳಕಾಯಿ ತುರಿ ಎಷ್ಟು ತಕೊಂಡಿದ್ದೇವೆ ಅದರ ಅರೆ ವಾಶಿಯಷ್ಟು ಸಕ್ಕರೆ ಅಷ್ಟು ಬೇಕು ಅಂತಿಲ್ಲ ಸ್ವಲ್ಪ ಕಡಿಮೆ ಕೂಡ ತಕೊಂಡ್ರು ಸಾಕಾಗ್ತದೆ ಇದನ್ನೀಗ ಎರಡು ಸಲ ಮಗುಚಿ ಆಗುವಾಗ ಸಕ್ಕರೆ ಎಲ್ಲ ನೀರಾಗ್ತದೆ ಮಧ್ಯಮ ಬೆಂಕಿಯಲ್ಲಿ ಇಟ್ಟುಕೊಂಡು ಹೇಗೆ ಮಗುಚಿದಾ ಇರಬೇಕು ಕೈ ಬಿಡಬಾರ್ದು ಹೀಗೆ ಕಾಯಿಸಿಕೊಳ್ಬೇಕು ನೋಡಿ ಈಗ ಸಕ್ಕರೆ ಎಲ್ಲ ಕರಗಿ ನೀರಾಗಿದೆ ಇನ್ನೀಗ ಇದು ಸರಿಯಾಗಿ ಕುದಿದಾಗುವಾಗ ಗಟ್ಟಿಯಾಗ್ತಾ ಬರ್ತದೆ ಸಕ್ಕರೆ ಹಾಕಿ ಒಮ್ಮೆ ನೀರಾಗಿತ್ತಲ್ಲ ಈಗ ಸ್ವಲ್ಪ ಹೊತ್ತು ಕಾಯಿಸಿದಾಗುವಾಗ ಪುನಃ ಗಟ್ಟಿಯಾಗ್ತಾ ಬಂತು ನೋಡಿ ಈಗ ನಾನು ಸ್ವಲ್ಪ ತುಪ್ಪ ಹಾಕಿಕೊಳ್ತಾ ಇದ್ದೇನೆ ಒಂದು 4-5 ಚಮಚ ತುಪ್ಪ ಹಾಕಿಕೊಳ್ಳೋದು ನಮಗೆ ಹಲ್ವಾ ಮಾಡಲಿಕ್ಕೆ ಇಡೀ ಹಲ್ವಾ ಮಾಡಲಿಕ್ಕೆ ನಾವು ಯಾವ ಕಪ್ಪಲ್ಲಿ ಸಕ್ಕರೆ ಕುಂಬಳಕಾಯಿ ತುರಿ ಎಲ್ಲ ಅಳ್ದಿದ್ದೇವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪು ತುಪ್ಪ ಇದ್ದರೆ ಸಾಕಾಗ್ತದೆ ನಾನು ಇದನ್ನು ಸ್ವಲ್ಪ ತುಪ್ಪ ಹಾಕಿಕೊಳ್ತೇನೆ ಈಗ ಕಾಯಿಸಿ ಗಟ್ಟಿಯಾದ ಹಾಗೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿಕೊಳ್ಳೋದು ಎಲ್ಲ ಒಮ್ಮೆಗೆ ಹಾಕಿಕೊಳ್ಳಲಿಕ್ಕಿಲ್ಲ ಈಗ ಸ್ವಲ್ಪ ಗಟ್ಟಿ ಆಯಿತು ಇನ್ನು ಕೂಡ ಇನ್ನೂ ಒಂದು 4-5 ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೇನೆ ಸ್ವಲ್ಪ ಗಟ್ಟಿಯಾದ ಕೂಡಲೇ ಹಾಕಿಕೊಳ್ಳಿ ಮತ್ತೆ ಈ ಕಾಶಿ ಅಲ್ವಾಕ್ಕೆ ಜಾಸ್ತಿ ತುಪ್ಪ ಬೇಕಾಗುತ್ತೆ ಬಾಕಿದ್ದ ಸ್ವೀಟ್ಗಳಿಗೆ ಕಂಪೇರ್ ಮಾಡಿದರೆ ಅಡಿಯ ತುಪ್ಪ ಸಾಕಾಗ್ತದೆ ನೋಡಿ ಈಗ ಗಟ್ಟಿ ಆಗ್ತಾ ಬಂತು ಈಗ ನಾವು ಹುರಿದು ತೆಗೆದಿಟ್ಟಂತಹ ಗೇರು ಬೀಜ ಇತ್ತಲ್ಲ ಅದನ್ನು ಹಾಕಿ ಸರಿಯಾಗಿ ಮಗಚಿಕೊಳ್ಳುವ ಇದಕ್ಕೆ ಏಲಕ್ಕಿ ಬೇಕಾದರೆ ಹಾಕಿಕೊಳ್ಬೋದು ಬೇಕಂತೇನೆ ನಾನು ಹಾಕುವುದಿಲ್ಲ ಬೇಕಾದವರು ಹಾಕಿಕೊಳ್ಬೋದು ನೋಡಿ ಈಗ ಈ ರೀತಿಯಾಗಿ ತಳ ಬಿಟ್ಟು ಬರ್ತಾ ಉಂಟು ಇಷ್ಟಾದರೆ ಸಾಕು ನನಗೆ ಒಂದು ಸಕ್ಕರೆ ಹಾಕಿದ ಮೇಲೆ ಒಂದು 35 ನಿಮಿಷಗಳಷ್ಟು ಬೇಕಾಗಿದೆ ನೋಡಿ ಈ ರೀತಿಯಾಗಿ ಆದರೆ ಸಾಕಾಗ್ತದೆ ಎಣ್ಣೆಗೆ ಇದನ್ನು ತೆಗೆದು ಕಳಗಿಟ್ಟುಕೊಳ್ಬೋದು ಇದನ್ನು ಬೇರೊಂದು ಪಾತ್ರಕ್ಕೆ ಹಾಕಿ ತೆಗೆದಿಡ್ತಾ ಇದ್ದೇನೆ ನೋಡಿ ನಮ್ಮ ಫಸ್ಟ್ ಕ್ಲಾಸ್ ಕಾಶಿ ಅಲ್ವಾ ರೆಡಿ ಆಯಿತು ನೋಡಿ ಕಾಶಿ ಅಲ್ವಾ ಅಂತ ಹೇಳಿದರೆ ತುಂಡು ಮಾಡಲಿಕ್ಕೆಲ್ಲ ಇಲ್ಲ ಈ ರೀತಿಯಾಗಿ ಚಮಚೆಯಲ್ಲಿ ತೆಗೆಯುವುದು ನೋಡಿ ಹೀಗೆ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ಕಾಶಿ ಅಲ್ವಾದ ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಕುಂಬಳಕಾಯಿ ಏನಾದರೂ ಸಿಗುದಾದರೆ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ಇದನ್ನು ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಏನಿಲ್ಲ ಹಾಗೆ ತುಪ್ಪ ಕೂಡ ಕಡಿಮೆ ಸಾಕಾಗ್ತದೆ ಹಾಗೆ ಮತ್ತು ಸ್ವಲ್ಪ ಕುಂಬಳಕಾಯಲ್ಲಿ ಮಾಡೋದಾದರೆ ತುಂಬ ಹೊತ್ತು ಕಾಯಿಸಲಿಕ್ಕೆ ಕೂಡ ಏನು ಕೆಲಸ ಇರೋದಿಲ್ಲ ಹಾಗೆ ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ ನಮಸ್ಕಾರ